ಮಾನ್ಯ ಮುಖ್ಯಮಂತ್ರಿಗಳಿಗೆ ಪೂಜ್ಯರಿಂದ ಸನ್ಮಾನ ಕಾರ್ಯಕ್ರಮ. ಅವರೇ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರು, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಈ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕಾಗಿ 49 ವರ್ಷಗಳು ತುಂಬಿ 50th ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ, ಸರ್ಕಾರದ ಪರವಾಗಿ ಮತ್ತು ಈ ನಾಡಿನ ಜನತೆಯ ಪರವಾಗಿ ಅವ್ರಿಗೆ ಇನ್ನೂ ಆಯಸ್ಸು, ಆರೋಗ್ಯ ದೊರಕಲಿ. ಈ ನಾಡಿನ ಸೇವೆಯನ್ನು, ಧಾರ್ಮಿಕ ಕಾರ್ಯವನ್ನು, ಸಾಮಾಜಿಕ ಕಾರ್ಯವನ್ನು ಅವರು ಇನ್ನಷ್ಟು ಶಕ್ತಿಯಿಂದ ಮಾಡಲಿ. ಮಂಜುನಾಥ ಸ್ವಾಮಿ ಅವರಿಗೆ ಅಂತಹ ಆರೋಗ್ಯವನ್ನು, ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಧರ್ಮಪತ್ನಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ನಾನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಯಾರೇ ಪುರುಷನ ಯಶಸ್ಸಿನಲ್ಲಿ ಅವರ ಧರ್ಮಪತ್ನಿಯ ಪಾತ್ರವೂ ಕೂಡ ಬಹಳ ಇರುತ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಆದ್ದರಿಂದ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಕಳೆದ 49 ವರ್ಷಗಳಿಂದ ಈ ಕ್ಷೇತ್ರದ ಧಾರ್ಮಿಕ ಸೇವೆಯನ್ನು ಮಾಡ್ತಾ, ಸಮಾಜದ ಕೆಲಸವನ್ನು ಮಾಡ್ತಾ, ಸಮಾಜದಲ್ಲಿ ಧಾರ್ಮಿಕ ಜಾಗೃತಿಯನ್ನು, ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಮತ್ತು ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರು, ರೈತರು ಇವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ಎಲ್ಲ ಕೈಂಕರ್ಯಗಳಲ್ಲಿ ಅವರ ಶ್ರೀಮತಿಯವರ ಪಾತ್ರನೂ ಕೂಡ ಇದೆ. ಅವ್ರಿಗೂ ಕೂಡ ಆಯಸ್ಸು, ಆರೋಗ್ಯ ದೊರಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನನಗೆ ಪೂಜ್ಯ ಹೆಗ್ಗಡೆಯವರು ಧರ್ಮಸ್ಥಳ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಅನೇಕ ಸಾರಿ ಹೇಳಿದ್ದರು. ಆದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಬಂದಿದ್ದೀನಿ, ಅನೇಕ ಸಾರಿ ಬಂದಿದ್ದೀನಿ ಧರ್ಮಸ್ಥಳಕ್ಕೆ. ಆದರೆ ಮುಖ್ಯಮಂತ್ರಿ ಆದಮೇಲೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಂ, ಬಂದಿದ್ದು ಯಾವಾಗ? ಹಾಂ, ಉಜಿರೆ ಉಜಿರೆ ಹಾಂ, ಉಜಿರೆಗೆ ಬಂದಿದ್ದೆ, ಇಲ್ಲಿ ಬಂದಿರಲಿಲ್ಲ. ಹೋಗಿದ್ವು. ಓಕೆ, ನಾನು ಮರ್ತಿದ್ದೀನಿ. ಒಮ್ಮೆ ಬಂದಿದ್ದೆ ನಾನು ಇಲ್ಲಿ, ಮಂಜುನಾಥ ಸ್ವಾಮಿಯ ದರ್ಶನ ಮಾಡ್ಕೊಂಡು, ಪೂಜ್ಯ ಹೆಗ್ಗಡೆಯವರ ಆಶೀರ್ವಾದ ಪಡ್ಕೊಂಡು, ಅವ್ರ ಮನೆಯಲ್ಲಿ ಚಹಾ ಕುಡಿದು ಉಜಿರೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಳ ದಿನಗಳ ನಂತರ ಭಾಗವಹಿಸ್ತಾ ಇದ್ದೇನೆ. ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಪೂಜ್ಯ ಹೆಗ್ಗಡೆಯವರು ಏರ್ಪಾಡು ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಬರೀ ಧಾರ್ಮಿಕ ಕೆಲಸಗಳು ಮಾತ್ರ ಸೀಮಿತ ಆಗಿಲ್ಲ.
ಪೂಜೆ ಹೆಗ್ಡೆಯವರ ನೇತೃತ್ವದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಸುಮಾರು 3.5 ದಶಕಗಳಿಂದ ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ತ್ರೀಯರ ಸ್ವಸಹಾಯ ಸಂಘಗಳು, ಇವುಗಳನ್ನು ಕೂಡ ಸಂಘಟನೆ ಮಾಡಿ ಅವರ ಸಬಲೀಕರಣ ಮಾಡ್ತಕ್ಕಂಥದ್ದು. ಭಾರತ ಹಳ್ಳಿಗಳ ದೇಶ. ನಾವು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 78-80% ಜನರು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದರು. ನಗರೀಕರಣ ಬೆಳೆದಂತೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಕ್ಷೀಣಿಸದಂತೆ ಮತ್ತು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಜನಗಳು ಪಟ್ಟಣಗಳಿಗೆ ವಲಸೆ ಹೋದ್ರಿಂದ, ಕೃಷಿ ಲಾಭದಾಯಕ ಆಗದೇ ಇರೋದ್ರಿಂದ ಬಹಳಷ್ಟು ಜನ ಇವತ್ತು ಹಳ್ಳಿಗಳಿಂದ ಪಟ್ಟಣಗಳಿಗೆ ಹೋಗಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತು 38-40% ಪಟ್ಟಣಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲ ಕರೆಕ್ಟ್, 38-40% ಅಷ್ಟೇ. ಸುಮಾರು 60% ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಯುವಕರು ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಲಾಭದಾಯಕ ಇಲ್ಲ, ಕೃಷಿ ಆಕರ್ಷಣೀಯವಾಗಿಲ್ಲ, ಹಾಗಾಗಿ ಬದುಕು ದುಸ್ತರ ಅಂತೇಳಿ ಪಟ್ಟಣಗಳ ಕಡೆಗೆ ಮುಖ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಹಳ್ಳಿಗಳ ಪ್ರದೇಶಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಹಳ್ಳಿಯಿಂದ ಬಂದಂಥವ್ರೆ. ಕೃಷಿಯನ್ನು ಲಾಭದಾಯಕ ಮಾಡಬೇಕು ಅಂತಕ್ಕಂಥದ್ದೇ ಎಲ್ಲರ ಉದ್ದೇಶ, ಸರ್ಕಾರದ ಉದ್ದೇಶ. ಈಗ ಧರ್ಮಸ್ಥಳದ ಪೂಜೆ ಹೆಗ್ಡೆಯವರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬದುಕು ಹಸನಾಗಬೇಕು, ಅಲ್ಲಿರ್ತಕ್ಕಂಥ ಯುವಕರು ಯುವತಿಯರಿಗೆ ಉದ್ಯೋಗ ಸಿಗಬೇಕು, ಆ ಮೂಲಕ ಅವರು ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಂಥ ಸಂಘಟನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ಕೆಲಸ ಮತ್ತು ಶ್ಲಾಘನೀಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ನೋಡಿದೆ, ಸುಮಾರು 380,000 ಸ್ವಸಹಾಯ ಸಂಘಗಳಿದ್ದಾವೆ, ಸುಮಾರು 38 ಲಕ್ಷ ಜನ ಇದರಲ್ಲಿ ಸದಸ್ಯರಾಗಿದ್ದಾರೆ ಅಂತಂದರೆ, ಸೊ ಕರ್ನಾಟಕದ 6.5 ಕೋಟಿ ಜನರಲ್ಲಿ ಇಷ್ಟೊಂದು ಜನರು ಇವತ್ತು ಸಬಲೀಕರಣ ಮಾಡ್ಕೊಳ್ಳಿಕ್ಕೆ, ತಮ್ಮ ಬದುಕನ್ನು ಕಂಡುಕೊಳ್ಳಿಕ್ಕೆ, ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಈ ಸ್ವಸಹಾಯ ಸಂಘಗಳು ಕಾರಣ ಆಗ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮೂಲಕ ಇದೊಂದು ದೊಡ್ಡ ಕೆಲಸ, ಯಾಕೆಂದರೆ ಭಾರತ ಹಳ್ಳಿಗಳ ನಾಡಿನ ಜೊತೆಗೆ ನಮ್ಮ ಕೃಷಿ ಇದೆಯಲ್ಲ, ಹೆಚ್ಚಾಗಿ ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥ ಕೃಷಿ, ಒಣಭೂಮಿ ಇರ್ತಕ್ಕಂಥ ಪ್ರದೇಶ. ದೇಶದಲ್ಲಿ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಇವತ್ತು ಮಳೆ ಆಶ್ರಯದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತು ಪ್ರಕೃತಿ ವಿಕೋಪಕ್ಕೆ ಅನೇಕ ಬಾರಿ ನಾವು ತುತ್ತಾಗ್ತಾ ಇರ್ತೀವಿ. ಕಳೆದ 6 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದ್ದೀವಿ. ಕಳೆದ 2 ವರ್ಷ ಭೀಕರವಾದಂಥ ಬರಗಾಲ, ಕುಡಿಯೋ ನೀರಿಗೂ ಭಾಳ ತೊಂದರೆ ಇರ್ತಕ್ಕಂಥ ಸಂದರ್ಭ. ನಾವು ಬೋರ್ವೆಲ್ಗಳನ್ನು 1,500 ಅಡಿ ತೋರಿಸ್ಬೇಕಾದಂಥ ಪರಿಸ್ಥಿತಿ ಅನೇಕ ಪ್ರದೇಶಗಳಲ್ಲಿತ್ತು. ಕೋಲಾರ, ಚಿಕ್ಕಬಳ್ಳಾಪುರ, ಸಿರಾ, ತುಮಕೂರಿನ ಅನೇಕ ಭಾಗಗಳು, ಬೆಂಗಳೂರು ಗ್ರಾಮೀಣ ಪ್ರದೇಶ, ಈ ಭಾಗಗಳಲ್ಲೆಲ್ಲ 1,000 ಅಡಿ 1,500 ಅಡಿ ಬೋರ್ವೆಲ್ಗಳನ್ನು ತೋರಿಸಿದ್ರು ಕೂಡ ನೀರು ಬಂದರೂ ಕೂಡ ನೀರು ಭಾಳ ದಿನ ಇರಲಿಕ್ಕೆ ಸಾಧ್ಯ ಆಗ್ತಿಲ್ಲ.
ಅಂಥ ಪರಿಸ್ಥಿತಿ ಇರ್ತಕ್ಕಂಥ ಕಾಲವನ್ನು ಕೂಡ ನಾವು ನೋಡಿದ್ದೀವಿ. ಈ ಸಾರಿ ಸುದೈವ August 14th ಇತ್ತೀಚೆಗೆ ಮಳೆ ಆಗಿದವು. ಜೂನ್ನಲ್ಲಾಗಲಿಲ್ಲ, ಜುಲೈನಲ್ಲಾಗಲಿಲ್ಲ. ನಾವು ಈ ಸಾರಿನೂ ಭಾರಿ ಭಯ ಹತ್ಕೋಬಿಟ್ಟಿತ್ತು, ಮಳೆ ಬರಲ್ಲ ಈ ಸಾರಿನೂ ಕೂಡ. ಜನಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ, ದನಕರುಗಳಿಗೆ ಮೇವು ತೊಂದರೆ ಆಗ್ತದೆ, ಉದ್ಯೋಗಕ್ಕೆ ತೊಂದರೆ ಆಗ್ತದೆ. ಸರ್ಕಾರ ಎಷ್ಟೇ ಬರ ಪರಿಹಾರ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಕೂಡ ಜನರನ್ನು ಸಮಾಧಾನ ಮಾಡಲಿಕ್ಕೆ, ತೃಪ್ತಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದು ಮಳೆಯಿಂದ ಮಾತ್ರ ಸಾಧ್ಯವೇ ಹೊರತು ರೈತರನ್ನು ತೃಪ್ತಿಪಡಿಸಲಿಕ್ಕೆ. ಆ ಕಾರಣದಿಂದ ಇವತ್ತು ಮಂಜುನಾಥ್ ಸ್ವಾಮಿಯ ಕೃಪೆಯಿಂದ ನಾಡಿನಲ್ಲಿ ಕಳೆದ 2-3 ತಿಂಗಳಿಂದ ಮಳೆ ಆಗಿದೆ. ಅದರಲ್ಲೂ ಬೆಂಗಳೂರಂತ ನಗರದಲ್ಲಿ 110 ವರ್ಷಗಳಲ್ಲಿ ಆಗದೇ ಇದ್ದಷ್ಟು ಮಳೆ ಆಗ್ಬಿಟ್ಟದೆ ಈ ಸಾರಿ. 110 ವರ್ಷಗಳ ಅಷ್ಟೊಂದು ಮಳೆ ಆಗಿದೆ. ಅನೇಕ ಸಂದರ್ಭಗಳಲ್ಲಿ ನಾನು ಸಾಕಪ್ಪ ಮಳೆ ನಿಲ್ಲಿಸ್ಬಿಡಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಆಯಿತು. ಯಾಕೆಂದರೆ ಬೆಂಗಳೂರು ನಗರದಲ್ಲಿ, ಬೇರೆ ಕಡೆ ಅಲ್ಲ, ಬೆಂಗಳೂರು ನಗರದಲ್ಲಿ ಮಾತ್ರ ಅಷ್ಟೊಂದು ಮಳೆ ಆಯಿತು. ಇವತ್ತು ರೈತರ ಮುಖದಲ್ಲಿ ಸಂತೋಷವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮಳೆ ಬಂದರೆ ರೈತರ ಮುಖದಲ್ಲಿ ನಾವು ಸಂತೋಷವನ್ನು, ಖುಷಿಯನ್ನು, ಸಂಭ್ರಮವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮಳೆಯಿಂದ ಮಾತ್ರ ರೈತರು ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಅವ್ರಿಗೆ ಬೆಳೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಆದರೂ ಮಳೆ ಆಗಬೇಕು. ಇದು ರೈತರು ಬಯಸ್ತಕ್ಕಂಥದ್ದು. ಇದಿವತ್ತು ಮಳೆಯಾಗಿದೆ. ಇಂಥ ಸಂದರ್ಭದಲ್ಲಿ ಇಂಥ ಧರ್ಮಸ್ಥಳದಿಂದ ಈ ಕಾರ್ಯಕ್ರಮ, ಏನು ಗ್ರಾಮಾಭಿವೃದ್ಧಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದು ಭಾಳ ಒಳ್ಳೆಯ ಕೆಲಸ. ಇದರಿಂದ ಭಾಳಷ್ಟು ಜನರಿಗೆ ಜೀವನ ರೂಪಿಸ್ಕೊಳ್ಳಲಿಕ್ಕೆ, ಸ್ವಾಭಿಮಾನದಿಂದ ಬದುಕಲಿಕ್ಕೆ, ಬಡತನದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಅದಕ್ಕೋಸ್ಕರನೇ ಒಂದು ಕಾರ್ಯಕ್ರಮ ರೂಪಿಸ್ತು ಸರ್ಕಾರದಿಂದ, ಒಣಭೂಮಿ ಬೇಸಾಯಕ್ಕೋಸ್ಕರವಾಗಿ ರೈತರು ಅವರು ಬೆಳೆದಂಥ ಬೆಳೆಗಳನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಕೃಷಿ ಹೊಂಡಗಳನ್ನು ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾವಾಗ ಮಳೆ ಬರೋದಿಲ್ಲ, ಮಳೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಮಳೆ ಬಂದಾಗ ನೀರು ಶೇಖರಣೆ ಮಾಡಿಕೊಂಡು ಆ ನೀರನ್ನು ಬೆಳೆಗಳಿಗೆ ಉಪಯೋಗಿಸ್ತಕ್ಕಂಥ ಕೆಲಸ ಇವತ್ತು. ಅದನ್ನು ನಾವು ಕೃಷಿ ಭಾಗ್ಯ ಅನ್ನೋ ಕಾರ್ಯಕ್ರಮದ ಮೂಲಕ ಇವತ್ತು ನಾವು ಮಾಡ್ತಾ ಇದ್ದೀವಿ. ಕಳೆದ 3 ವರ್ಷಗಳಲ್ಲಿ 160,000 ಕೃಷಿ ಹೊಂಡಗಳನ್ನು ತೋರಿಸಿದ್ದೀವಿ. 160,000 ಕೃಷಿ ಹೊಂಡ. ಇವತ್ತು ಎಲ್ಲ ಕೃಷಿ ಹೊಂಡಗಳು ಕೂಡ ಭರ್ತಿಯಾಗಿದ್ದಾವೆ ನೀರಿನಿಂದ. ಅದರಿಂದ ಈ ವರ್ಷ ಹಿಂಗಾರು ಬೆಳೆ ಕೂಡ ಬೆಳ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ರೈತರಿಗೆ ಇದು ಒಂದು ವರದಾನ. ಎಲ್ಲ ಕಡೆ ಇದಕ್ಕೆ ಒಳ್ಳೆಯ ಬೇಡಿಕೆ ಇದೆ, ನಮಗೆ ಕೃಷಿ ಹೊಂಡಗಳನ್ನು ತೋರಿಸ್ಕೊಡಿ, ಕೃಷಿ ಹೊಂಡಗಳನ್ನು ಮಾಡಿಸ್ಕೊಡಿ ಅಂತೇಳಿ. ಇವತ್ತು ಹೆಚ್ಚು ಹೆಚ್ಚಾಗಿ ಕೃಷಿ ಹೊಂಡಗಳನ್ನು ಮಾಡಿಸ್ಕೊಡ್ತಕ್ಕಂಥದ್ದು. ಈ ವರ್ಷ 800 ಕೋಟಿ ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾವು ಇಟ್ಟಿದ್ದೇವೆ. ಇದ್ರ ಜೊತೆಗೆ ಮಾರುಕಟ್ಟೆ ಸಿಗಬೇಕು, ರೈತರು ಬೆಳೆದಂಥ ಪದಾರ್ಥಗಳಿಗೆ ಮಾರುಕಟ್ಟೆ ಸಿಗಬೇಕು. ಮಾರುಕಟ್ಟೆಯಲ್ಲಿ ಜನರಿಗೆ ಶೋಷಣೆ ಆಗಬಾರ್ದು, ನ್ಯಾಯಯುತವಾದಂಥ ಬೆಲೆ ಸಿಗಬೇಕು. ಅದು ಸಿಕ್ಕಿದಾಗ ಮಾತ್ರ ರೈತರಿಗೆ ಅದು ಅವ್ರು ಬೆಳೆದಕ್ಕೆ, ಅವ್ರ ಬೆಳೆಗೆ ನ್ಯಾಯಯುತವಾದಂಥ ಬೆಲೆ ಸಿಕ್ಕಿದ್ರೆ ಕೃಷಿ ಲಾಭದಾಯಕ ಆಗ್ತದೆ. ನಾವು ಅದಕ್ಕೋಸ್ಕರನೇ ಕೃಷಿ ಮಾರುಕಟ್ಟೆಗಳಲ್ಲಿ ಆನ್ಲೈನ್ ಮೂಲಕ ಆಕ್ಷನ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದಿದ್ದೀವಿ. ಹೊಸ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರ ಆನ್ಲೈನ್ ಮೂಲಕ ಕೃಷಿ ಮಾರುಕಟ್ಟೆಗಳಲ್ಲಿ ಆಕ್ಷನ್ ಮಾಡ್ತಕ್ಕಂಥ ಪದ್ಧತಿಯನ್ನು ಜಾರಿಗೆ ತಂದಿದ್ದೀವಿ. ಇದನ್ನು ಇಡೀ ದೇಶ ಇವತ್ತು ಅಳವಡಿಸ್ಕೊಂಡಿದೆ, ಎಲ್ಲ ರಾಜ್ಯಗಳಲ್ಲಿ ಇದನ್ನು ಇವತ್ತು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ರೈತರ ಆದಾಯ ಆನ್ಲೈನ್ ಮೂಲಕ ನಾವು ಆಕ್ಷನನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ 38% ಆದಾಯ ಹೆಚ್ಚಾಗಿದೆ ರೈತರು. 38% ಆದಾಯ ಹೆಚ್ಚಾಗಿದೆ. ಹಾಗಾಗಿ ರೈತರಿಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳು ನಾವು ಕೂಡ ರಚನೆ ಮಾಡಿದ್ದೀವಿ. ಹೇಗೆ ಧರ್ಮಸ್ಥಳದ ಪೂಜೆ ಹೆಗಡೆಯವರು ಏನು ಮಾಡಿದ್ದಾರೆ, ಅದೇ ರೀತಿ ನಾವು ಸ್ವಸಹಾಯ ಸಂಘಗಳನ್ನು ಮಾಡಿದ್ದೀವಿ, ಸ್ತ್ರೀ ಶಕ್ತಿ ಸಂಘಗಳನ್ನು ಮಾಡಿದ್ದೀವಿ. ಈ ವರ್ಷದಿಂದ ಸ್ತ್ರೀ ಶಕ್ತಿ ಸಂಘಗಳಿಗೆ
ಬಡ್ಡಿ ರಹಿತವಾಗಿ ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಗೊಂಡಿರಬಹುದು. ಬಡ್ಡಿ ರಹಿತವಾಗಿ 3 ಲಕ್ಷದವರೆಗೆ 4% ಇತ್ತು ಬಡ್ಡಿ, ಅದನ್ನು 0% ಮಾಡಿ ಎಲ್ಲರಿಗೂ 0%ನಲ್ಲಿ 3 ಲಕ್ಷದವರೆಗೆ ಸಾಲ ಸಿಗ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈಗಾಗಲೇ ಧರ್ಮಸ್ಥಳದ ಹೆಗ್ಡೆಯವರು ಹೇಳಿದ್ರು, ಇವತ್ತು ಮಹಿಳಾ ಸಂಘಗಳಿದ್ದಾವಲ್ಲ, ಸ್ವಸಹಾಯ ಸಂಘಗಳಿದ್ದಾವಲ್ಲ, ಅವರು ಬ್ಯಾಂಕ್ನಿಂದ ಅವ್ರಿಗೆ ಸಾಲ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಂಡು ರಿಕವರಿ ಪರ್ಸೆಂಟ್ ಇದೆಯಲ್ಲ, ಮೋರ್ ದೆನ್ 90% ಇದೆ. ಬೇರೆ ಯಾವುದರಲ್ಲೂ ಕೂಡ ಇಷ್ಟೊಂದು ರಿಕವರಿ ಪರ್ಸೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವಸಹಾಯ ಸಂಘಗಳಲ್ಲಿ ಮಾತ್ರ ಇದಿದೆ, ನಮ್ಮ ಸಂಘಟನೆ ನಮ್ಮ ಮಹಿಳಾ ಸಂಘಟನೆಗಳಲ್ಲೂ ಕೂಡ ಈ ಥರದ್ದು ರಿಕವರಿ ಪರ್ಸೆಂಟೇಜು ಹೆಚ್ಚಾಗಿದೆ. ಅದರರ್ಥ ಅವರು ಸದುಪಯೋಗ ಮಾಡ್ಕೋತಾ ಇದ್ದಾರೆ ಅಂತ. ಬ್ಯಾಂಕ್ನಿಂದ ತೆಗೆದುಕೊಂಡಂಥ ಸಾಲ ಅದನ್ನು ಸದುಪಯೋಗ ಮಾಡಿಕೊಂಡು ಅವರು ಗುಡಿ ಕೈಗಾರಿಕೆಗಳನ್ನು ಮಾಡಿ ಆ ಮೂಲಕ ಅವರ ಬದುಕನ್ನು ಆರ್ಥಿಕವಾಗಿ ಸಬಲರಾಗಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಅನೇಕ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ಕಾರ್ಯಕ್ರಮದ ಜೊತೆಗೆ ಪೂಜ್ಯ ಹೆಗ್ಡೆಯವರು ತಂದಿರ್ತಕ್ಕಂಥ ಗ್ರಾಮಾಭಿವೃದ್ಧಿ ಸ್ವಸಹಾಯ ಸಂಘ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅವರೆಲ್ಲ ಮಾಡಿದ್ದಾರೆ. ಇವೆಲ್ಲರಿಂದ ಗ್ರಾಮೀಣ ಜನರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ಸಾಮಾಜಿಕ ಆರ್ಥಿಕ ಬದಲಾವಣೆ ಆಗಬೇಕು, ಶಿಕ್ಷಣ ಸಿಗಬೇಕು ಎಲ್ಲರಿಗೂ, ವಸತಿ ಸಿಗಬೇಕು ಎಲ್ಲರಿಗೂ, ಆರೋಗ್ಯ ಸಿಗಬೇಕು ಎಲ್ಲರಿಗೂ, ಅವ್ರ ಮಕ್ಕಳು ಎಲ್ಲರೂ ವಿದ್ಯಾವಂತರಾಗಬೇಕು ಮತ್ತು ವಸತಿ ಸಿಗಬೇಕು. ಇದನ್ನು ಇವತ್ತು ನಮ್ಮ ಸರ್ಕಾರ ಶಿಕ್ಷಣ ಆರೋಗ್ಯ, ಇವತ್ತು ನಾವು ನವೆಂಬರ್ 15ನೇ ತಾರೀಕಿನಿಂದ ಒಂದು ಕಾರ್ಯಕ್ರಮ ಜಾರಿಗೆ ತರ್ತಾ ಇದ್ದೀವಿ. ಅದು ಯೂನಿವರ್ಸಲ್ ಹೆಲ್ತ್ ಸ್ಕೀಮ್ ಅಂತ ಒಂದು ಕಾರ್ಯಕ್ರಮ ತರ್ತಾ ಇದ್ದೀವಿ. ಯೂನಿವರ್ಸಲ್ ಹೆಲ್ತ್ ಸ್ಕೀಮ್ BPL ಕಾರ್ಡ್ನವ್ರು ಇರ್ಬೋದು, APL ಕಾರ್ಡ್ನವ್ರು ಇರ್ಬೋದು, ಅವರೆಲ್ಲರಿಗೂ ಕೂಡ APL ಕಾರ್ಡ್ನವ್ರು ಮಾತ್ರ ವರ್ಷಕ್ಕೆ 300 ರೂಪಾಯಿ ಕಟ್ಟಬೇಕು, BPL ಕಾರ್ಡ್ನವರು 1 ರೂಪಾಯಿನೂ ಕಟ್ಟಾಗಿಲ್ಲ. ಅವರಿಗೆ ಇವತ್ತು ಸುಮಾರು 1,300-1,400 ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ಖರ್ಚು ಮಾಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತವಾದಂಥ ಆರೋಗ್ಯ ಸೇವೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ನವೆಂಬರ್ 15ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ. ಹೀಗೆ ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಯಾಕಪ್ಪ ಅಂತಂದರೆ, ಒಂದು ಆರೋಗ್ಯವಂತ ಮಕ್ಕಳು ಇರಬೇಕು, ಅದಕ್ಕೋಸ್ಕರವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿಯರಿಗೆ ನಾವು ಮಾತೃಪೂರ್ಣ ಅಂತಕ್ಕಂಥ ಒಂದು ಕಾರ್ಯಕ್ರಮ ಜಾರಿಗೆ ತಗೊಂಡಿದ್ದೀವಿ. 10 ಲಕ್ಷ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಪ್ರತಿದಿನ ಪೌಷ್ಟಿಕರವಾದಂಥ ಬಿಸಿ ಊಟ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಜಾರಿಗೆ ತಂದಿದ್ದೀವಿ. ಹಾಲು, ಮೊಳಕೆ ಕಾಳುಗಳು, ಮೊಟ್ಟೆ, ಅನ್ನ, ಸಾಂಬಾರ್, ಚಿಕ್ಕಿ ಮತ್ತು ಹಾಲು, ಆಮೇಲೆ ಟ್ಯಾಬ್ಲೆಟ್ಸ್, ಕಬ್ಬಿಣಾಂಶ ಇರ್ತಕ್ಕಂಥ ಟ್ಯಾಬ್ಲೆಟ್ಸ್, ಇದನ್ನು ಬಿಸಿ ಊಟದ ಮೂಲಕ ಇವರು ಕೊಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂದರೆ, ಗರ್ಭಿಣಿಯರ ಆರೋಗ್ಯವಂತರಾಗಿದ್ದರೆ, ಬಾಣಂತಿಯರ ಆರೋಗ್ಯವಾಗಿದ್ದರೆ ಮಕ್ಕಳು ಕೂಡ ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅಪೌಷ್ಟಿಕಾಂಶದಿಂದ ನರಳತಕ್ಕಂಥ ತಪ್ತಾ ಇದೆ. ಅದಕ್ಕೆ ಅನೇಕ ಕಡೆಗಳಲ್ಲಿ ನನಗೆ ದೂರುಗಳು ಬಂದಿದ್ದ, ಮಕ್ಕಳುಗಳು ಅಪೌಷ್ಟಿಕಾಂಶದಿಂದ ನರಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಈಗ ಬಿಸಿ ಊಟ ಕಾರ್ಯಕ್ರಮ ನಾವು ಇಡೀ ರಾಜ್ಯದಲ್ಲಿ 1.2 ಕೋಟಿ ಮಕ್ಕಳಿಗೆ ವಾರದಲ್ಲಿ 5 ದಿನಗಳ ಕಾಲ ನಾವು ಕ್ಷೀರಭಾಗ್ಯದ ಮೂಲಕ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮಾಡ್ತಾ ಇದ್ವಿ. ಸೊ ಹೀಗಾಗಿ ಮಕ್ಕಳಿಗೆ ಬಿಸಿ ಊಟ ಎಲ್ಲ ಶಾಲಾ ಮಕ್ಕಳಿಗೆ, ಮತ್ತು ಸಮವಸ್ತ್ರ, ಪಠ್ಯ ಪುಸ್ತಕಗಳು ಇವೆಲ್ಲ ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಎಲ್ಲರೂ ವಿದ್ಯಾವಂತರಾಗಬೇಕು ಅಂತೇಳಿ. ಹಿಂದೆ ಇದ್ದಂಥ ನಮ್ಮ UPA ಸರ್ಕಾರ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಭಾಳ ಪ್ರಮುಖವಾದಂಥ ಕೆಲವು ಕಾನೂನುಗಳನ್ನು ಜಾರಿಗೆ ತಗೊಂಡ್ಬಂದರು. ರೈಟ್ ಟು ಎಜುಕೇಷನ್ ಆ್ಯಕ್ಟ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಇವೆಲ್ಲವೂ ಕೂಡ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾನೂನುಗಳು. ಆ ಕಾರಣದಿಂದಲೇ ಇವತ್ತು ಎಲ್ಲ ಕಡೆ ಕಮ್ಮಿ ದರದಲ್ಲಿ ಆಹಾರ ಪದಾರ್ಥಗಳು ಸಿಗ್ತಕ್ಕಂಥದ್ದು, ಶಿಕ್ಷಣ ಎಲ್ರಿಗೂ ಕೂಡ ಉಚಿತವಾಗಿ ಸಿಗ್ತಕ್ಕಂಥದ್ದು, ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಇವತ್ತು ರೈಟ್ ಟು
ಎಂಪ್ಲಾಯ್ಮೆಂಟ್ NREGS ಮೂಲಕ ರೈಟ್ ಟು ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು, ಎಲ್ಲ ಕಾರ್ಯಕ್ರಮಗಳು ಕೂಡ ಮಾಡಿರ್ತಕ್ಕಂಥದ್ದು ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸಗಳನ್ನು. ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುಮಾರು 4 ಕೋಟಿ ಜನರಿಗೆ ಉಚಿತವಾಗಿ 7 ಕೆಜಿ ಅಕ್ಕಿಯನ್ನು, ತಲಾ 7 ಕೆಜಿ ಅಕ್ಕಿಯನ್ನು ಒಂದು ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತೆ. ಇದಕ್ಕೋಸ್ಕರ ಸರ್ಕಾರ 3,900 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಜೊತೆಗೆ ತೊಗರಿ ಬೇಳೆ ಕಡಿಮೆ ದರದಲ್ಲಿ ತೊಗರಿ ಬೇಳೆ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಬಹುಶಃ ಇಡೀ ದೇಶದಲ್ಲಿ ಉಚಿತವಾಗಿ 7 ಕೆಜಿ ಅಕ್ಕಿ ಕೊಡ್ತಕ್ಕಂಥದ್ದು BPL ಕಾರ್ಡ್ ಒಳಗಡೆ ಇರ್ತಕ್ಕಂಥವರಿಗೆ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಇದನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂದರೆ ಯಾರೋ ಹಸಿರು ಮಲಗಬಾರ್ದು, ಪ್ರತಿಯೊಬ್ಬರು ಕೂಡ 2 ಹೊತ್ತು ಊಟ ಮಾಡಲೇಬೇಕು, ಹಸುವಿನಿಂದ ಯಾರು ಸಾಯಬಾರ್ದು. ಈ ಕಾರ್ಯಕ್ರಮ ಜಾರಿಗೆ ತಂದಮೇಲೆ ಯಾರು ಕೂಡ ಸ್ಟಾರ್ವೇಷನ್ನಿಂದ ಸತ್ತಿದ್ದಾರೆ ಅಂತಕ್ಕಂಥ ನಿದರ್ಶನ ದೂರು ಎಲ್ಲೂ ಕೂಡ ಬಂದಿಲ್ಲ, ಯಾರು ಕೂಡ ಬಂದಿಲ್ಲ. ಮತ್ತು ಗುಳೆ ಹೋಗ್ತಕ್ಕಂಥದ್ದೆಲ್ಲ ತಪ್ಪಿದೆ. ಈಗ ಇಷ್ಟೆಲ್ಲ ಭೀಕರ ಬರಗಾಲ ಇದ್ದರೂ ಕೂಡ ಗುಳೆ ಹೋಗ್ತಕ್ಕಂಥ ತಪ್ಪಿದೆ. 2 ಹೊತ್ತು ಊಟ ಸಿಗ್ತಾ ಇದೆ. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ, ಮತ್ತು ಅದರ ಜೊತೆಗೆ ಬೆಂಗಳೂರು ನಗರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕು ಕೇಂದ್ರದಲ್ಲಿ ಇಂದಿರಾ ಕ್ಯಾಂಟೀನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದೀವಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ January 1 ಮಾಡ್ತೇವೆ, ಮತ್ತು ಬೆಳ್ತಂಗಡಿಲೂ ಕೂಡ ಮಾಡ್ತೀವಿ. ಇಂದಿರಾ ಕ್ಯಾಂಟೀನ್ ಕಮ್ಮಿ ದರದಲ್ಲಿ ಊಟ ಕೊಡ್ತಕ್ಕಂಥದ್ದು. ಇಲ್ಲಿ ಧರ್ಮಸ್ಥಳದಲ್ಲಿ ಈಗ ಅನ್ನದಾನ ನಡೀತಲೇ ಇರ್ತದೆ, ಇದು ಬೇರೆ. ಇಲ್ಲಿ ಭಕ್ತಾದಿಗಳು ಇಲ್ಲಿ ಬರ್ತಾರೆ, ಅವರಿಗೆ ಅನ್ನದಾನ ನಡೀತದೆ, ದಾಸೋಹ ನಡೀತದೆ. ಆದರೆ ಸರ್ಕಾರ ಯಾರು ಶ್ರಮಿಕರು ಇದ್ದಾರೆ, ಯಾರು ಬಡವರಿದ್ದಾರೆ, ಯಾರಿಗೆ ಹೋಟೆಲ್ಗಳಲ್ಲಿ ಊಟ ಮಾಡಲಿಕ್ಕೆ ಶಕ್ತಿ ಇಲ್ಲ, ಆ ಜನರಿಗೆ 5 ರೂಪಾಯಿಗೆ ಬ್ರೇಕ್ಫಾಸ್ಟು, 10 ರೂಪಾಯಿಗೆ ಊಟ, ರಾತ್ರಿ ಮತ್ತು ಮಧ್ಯಾಹ್ನ ಇಷ್ಟು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ 500 ಇಂದಿರಾ ಕ್ಯಾಂಟೀನ್ಗಳನ್ನು ತೆಗಿಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈ ಮೂಲಕ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು, ಹಸಿದು ಯಾರೂ ಕೂಡ ಇರಬಾರ್ದು ಅಂತಕ್ಕಂಥದ್ದು ಸರ್ಕಾರದ ನಿರ್ಧಾರ. ಇವತ್ತು ಇದು ಎಲ್ಲ ನಮ್ಮ ಕಾರ್ಯಕ್ರಮದ ಜೊತೆಗೆ ಸರ್ಕಾರದ ಜೊತೆ, ಯಾಕಂದರೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಪೂಜೆ ಹೆಗ್ಡೆಯವರು ಹೇಳದಂತೆ ಜನರು ಕೂಡ ಪಾಲುದಾರರಾಗಬೇಕಾಗ್ತದೆ, ಜನರ ಪಾಲ್ಗೊಳ್ಳುವಿಕೆ ಭಾಳ ಮುಖ್ಯ ಆಗ್ತದೆ, ಆಗ ಜನತಂತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಪೂಜೆ ಹೆಗ್ಡೆಯವರು ಮಾಡ್ತಾ ಇದ್ದಾರೆ. ಅವ್ರನ್ನ ಪಾಲುದಾರರಾಗಿ ಮಾಡ್ತಕ್ಕಂಥದ್ದು, ಅವರು ಪಾಲ್ಗೊಳ್ಳುವಿಕೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಬೇಕಾದಂಥ ನಾವು ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಆರ್ಥಿಕ ಸಹಾಯ ಮತ್ತು ಬೇರೆ ಬೇರೆ ಸಹಾಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಪೂಜೆ ಹೆಗ್ಡೆಯವರು ಮಾಡ್ತಾ ಇದ್ದಾರೆ. ಈ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಜನರಿಗೆ ತಲುಪಲಿ, ಇನ್ನೂ ಹೆಚ್ಚು ಜನರಲ್ಲಿ ಬದಲಾವಣೆ ತರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಇವತ್ತು ಕಾರ್ಯಕ್ರಮ ಸ್ವಸಹಾಯ ಸಂಘಗಳಿಂದ ಸದಸ್ಯರಿಗೆ ಲಾಭಾಂಶ ಹಂಚಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ, ಆ ಲಾಭಾಂಶ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ನನ್ನ ಕೈನಿಂದ ಮಾಡಿಸಿದ್ದಾರೆ. ಅವರೆಲ್ಲರೂ ಕೂಡ ಹೆಣ್ಮಕ್ಕಳಿಗೆ ಅವರು ಗಳಿಸಿದಂಥ ಲಾಭ ಅದನ್ನು ಹಂಚಿಕೆ ಮಾಡಿಕೊಂಡು, ಅವರೇ ಬಂದಂಥ ಲಾಭನ ಅವರವರೇ ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಮತ್ತೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಇದು ಪೂರಕವಾಗಿದೆ ಅಂತಕ್ಕಂಥ ಮಾತನ್ನು, ಮತ್ತು ಉತ್ತೇಜನಕಾರಿಯಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಮಯ ಭಾಳ ಆಗಿದೆ, ನಾನು ಬಂದದೇ ಭಾಳ ತಡವಾಗಿ ಬಂದಿದ್ದೀನಿ, 2 ಗಂಟೆ ತಡವಾಗಿ ಬಂದೆ, ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ, ಪೂಜೆ ಹೆಗ್ಡೆಯವ್ರ ಕ್ಷಮೆ ಎಲ್ಲ ಕೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಇನ್ನೊಮ್ಮೆ ಯಾವಾಗಲಾದ್ರೂ ಕೂಡ ಬರ್ತೀನಿ. ಈಗ ನನಗೆ ಸಮಯ ಕೂಡ ಇಲ್ಲ, ಯಾಕಂದರೆ ಏರ್ಪೋರ್ಟ್ಗೆ ಹೋಗಿ ನಾನು ವಿಮಾನ ಹೋಗಬೇಕಾಗ್ತದೆ. ಆ ಕಾರಣದಿಂದ ನನಗೆ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ, ಮತ್ತು ಈ ಲಾಭಾಂಶ ಹಂಚ್ತಕ್ಕಂಥದ್ದು ಇದು ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡು ಎಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ, ರೈತರ ಸ್ವಸಹಾಯ ಸಂಘಗಳಿಗೆ, ನೀವೆಲ್ಲರೂ ಕೂಡ
ಇದರ ಸದುಪಯೋಗ ಮಾಡಿಕೊಂಡು ನಿಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಆ ಮೂಲಕ ಸಮಾಜದ ನಾಡಿನ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿ ಆಯಸ್ಸು ಆರೋಗ್ಯ ಎಲ್ಲನೂ ಕೊಡಲಿ, ನಿಮಗೆ ಶುಭವಾಗಲಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.